ಪ್ರಿಯ ಸತ್ಯನಾರಾಯಣ, ಈ ದಿವಸ ಉಪನಿಷತ್ತಿನ ಒಂದು ಚಿಕ್ಕ ಕಥೆಯೊಂದಿಗೆ ಅದನ್ನು ಬರೆದ ಅಥವಾ ಅದನ್ನು ಕನ್ನಡದಲ್ಲಿ ಪರಿಣಾಮಕಾರಿಯಾಗಿ ರಚನೆ ಮಾಡಿದಂತಹ ಓರ್ವ ವಿದ್ವಾಂಸರ ಬಗ್ಗೆಯೂ ಕೂಡ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಉಪನಿಷತ್ತು ಅಂತಂದರೆ ನಮಗೇನೋ ಮಹಾ ದೊಡ್ಡ ಹೊರೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ, ಇಲ್ಲ, ತಪ್ಪದು. ಅದರಲ್ಲಿ ಬರೋಂಥ ಒಂದು ಚಿಕ್ಕ ಕಥೆ ಇಷ್ಟೇ. ಒಂದು ಬಾರಿ ದೇವತೆಗಳು, ರಾಕ್ಷಸರು ಮತ್ತು ಮಾನವರು ಬ್ರಹ್ಮಲೋಕಕ್ಕೆ ಹೋದರು. ಅವರ ಉದ್ದೇಶ ಇಷ್ಟೇ, ಬ್ರಹ್ಮನಿಂದ ಒಂದು ಸಂದೇಶವನ್ನು ಪಡೆದು ಬರುವುದಾಗಿತ್ತು. ಸರಿ, ಹಾಗೆ ಹೋದ ಈ ದೇವದಾನವ ಮಾನವರನ್ನು ಬ್ರಹ್ಮದೇವ ಕಂಡು ಸಂತೋಷವನ್ನು ಪಟ್ಟು ಸರಿ ಅವರನ್ನು ಆಹ್ವಾನಿಸಿದ. ಸರಿ, ನೀವು ಬಂದ ಉದ್ದೇಶವೇನು ಅಂತಲೂ ಕೇಳಿದ. ಆಗ ಎಲ್ಲರೂ ಒಂದೇ ಉತ್ತರವನ್ನು ಕೊಟ್ಟರು, ನಮಗೆ ನಿನ್ನಿಂದ ಒಂದು ಸಂದೇಶ ಬೇಕಾಗಿದೆ, ಆ ಸಂದೇಶಕ್ಕೋಸ್ಕರವಾಗಿ ನಿಮ್ಮಲ್ಲಿಗೆ ಬಂದಿದ್ದೇವೆ. ಸರಿ, ಬ್ರಹ್ಮನಿಗೆ ಆನಂದವೂ ಆಯಿತು, ಆಶ್ಚರ್ಯವೂ ಆಯಿತು. ಏಕೆಂದರೆ ವಿಭಿನ್ನ ಮನೋಭಾವದ ಮೂರು ಗುಂಪುಗಳು, ದೇವತೆಗಳು, ರಾಕ್ಷಸರು ಮತ್ತು ಮಾನವರು, ಹೀಗೆ ಒಟ್ಟಾಗಿ ಬಂದಿರುವುದನ್ನು ಕಂಡು ಸಂತೋಷಪಟ್ಟ ಬ್ರಹ್ಮದೇವ ಸರಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರ ಕಷ್ಟ ನಷ್ಟಗಳನ್ನು, ಸುಖ ದುಃಖಗಳನ್ನೆಲ್ಲ ಆಲಿಸಿ ಸರಿ ನಿಮಗೆ ಅಗತ್ಯವಾದಂತಹ ಸಂದೇಶವನ್ನು ಕೊಡುತ್ತೇನೆ ಅಂತಂದ. ಸರಿ, ಎಲ್ಲರೂ ಅಂದರೆ ದೇವದಾನವ ಮಾನವರು ಬಹಳ ಸಂತೋಷದಿಂದಲೇ ಬ್ರಹ್ಮದೇವನ ಸಂದೇಶಕ್ಕೋಸ್ಕರವಾಗಿ ಕಾಯುತ್ತಾ ನಿಂತಿದ್ದರು. ಬ್ರಹ್ಮದೇವ ಮುಗುಳ್ನಕ್ಕೂ ಸಂದೇಶವನ್ನು ಕೊಟ್ಟ. ಏನು ಆ ಸಂದೇಶ ಅಂದರೆ, ದಾ ಅಂದರೆ ವರ್ಣಮಾಲೆಯ ಅಕ್ಷರಗಳಲ್ಲಿ, ಅದರಲ್ಲಿಯೂ ವ್ಯಂಜನಾಕ್ಷರಗಳಲ್ಲಿ ತಾತ ದಾ ಧ ನ ಏನು ಸಾಲಿದೆ ಅದರಲ್ಲಿ ಅಲ್ಪಪ್ರಾಣದ ದ ಮಾತ್ರ. ಎಲ್ಲರಿಗೂ ಸಂತೋಷವಾಯಿತು, ತಲೆದೂಗಿದರು. ಬ್ರಹ್ಮದೇವನಿಗೆ ನಮಸ್ಕಾರವನ್ನು ಹೇಳಿ ತಮ್ಮ ತಮ್ಮ ಲೋಕಗಳಿಗೆ ಪ್ರಯಾಣ ಬೆಳೆಸಿದರು. ಹೀಗೆ ಹೋಗುವ ದಾರಿಯಲ್ಲಿ ದೇವತೆಗಳು ಚಿಂತನೆ ಮಾಡಿದರು ಅಥವಾ ತಮ್ಮ ತಮ್ಮಲ್ಲೇ ಚರ್ಚೆಯನ್ನು ಕೂಡ ಮಾಡಿದರು. ದಾ ಅಂದರೆ ನಾವು ಅಮೃತಪಾನ ಮಾಡಿದವರು, ನಮಗೆ ತುಂಬ ಶಕ್ತಿ, ನಾವು ಅಮರರು, ನಮಗೆ ಸಾವೇ ಇಲ್ಲ, ನಾವು ಶ್ರೇಷ್ಠರು, ನಾವು ಮಹಾ ಬುದ್ಧಿವಂತರು, ಶಕ್ತಿಶಾಲಿಗಳು, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವೇ ಇಲ್ಲ ಅನ್ನುವ ಭಾವನೆ ನಮಗಿದೆ, ಅದು ಸರಿಯಲ್ಲ. ದ ಅಂದರೆ ದಮದ್ವಂ, ಅಂದರೆ ಈ ಅಹಂಕಾರ ಬುದ್ಧಿ ಏನಿದೆ, ಅಹಂಕಾರ ಬುದ್ಧಿಯನ್ನು ತುಳಿದು ಅಥವಾ ಮೆಟ್ಟಿ ನಿಂತು ಬದುಕಿ ಅಂತ ಹೇಳಿ ಬ್ರಹ್ಮದೇವ ಕೊಟ್ಟ ಸಂದೇಶ ನಮಗೆ ಅಂತ ಹೇಳಿ ಅವರು ಚರ್ಚೆ ಮಾಡ್ತಾ ಸ್ವರ್ಗಕ್ಕೆ ಅಭಿಮುಖವಾಗಿ ಹೊರಟರು. ಇನ್ನು ಪಾತಾಳಲೋಕದ ದಾನವರು ದಾರಿಯಲ್ಲಿ ತಮ್ಮ ಅಂದರೆ ಅದರ ಮುಖ್ಯಸ್ಥರಲ್ಲಿ ಅಥವಾ ನಾಯಕರು ಚರ್ಚೆ ಮಾಡಿದರು. ಏನು ಅವರ ಚರ್ಚೆ, ಮುಖ್ಯ ವಿಷಯ ಅಂದರೆ ನಮಗೆ ಬೇರೆಯವರಿಗೆ ತೊಂದರೆ ಕೊಟ್ಟು, ಬೇರೆಯವರನ್ನು ಹಿಂಸೆ ಮಾಡಿ, ಬೇರೆಯವರನ್ನು ಓಡಾಡಿಸಿ ಅಳಿಸಿ, ಸುಖವಾಗಿರ್ತಕ್ಕಂಥವರನ್ನು ಕೂಡ ಸುಮ್ಮನೆ ಬಿಡದೆ ಅವರನ್ನು ಓಡಾಡಿಸ್ತೇವೆ, ಹಾಗೆ ಮಾಡಬೇಡಿ. ದಯದ್ವಂ, ದ ಅಂದರೆ ಅರ್ಥ ದಯ ತೋರಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಚರ್ಚೆ ಮಾಡ್ತಾ ತಮ್ಮ ಪಾತಾಳ ಲೋಕಕ್ಕೆ ಆ ರಾಕ್ಷಸ ಸಮೂಹ ಹೋಯಿತು. ಇನ್ನು ಮಧ್ಯೆ ಇರ್ತಕ್ಕಂತಹ ಈ ಮಾನವ ಜನಾಂಗ ಅಥವಾ ಮಾನವರು ಅವರು ಚರ್ಚೆ ಮಾಡಿದರು, ಅಂದರೆ ಮಾನವ ಲೋಕಕ್ಕೆ ಬರ್ತಾ ಇದ್ದರು, ಅವರು ಬರ್ತಾ ಚರ್ಚೆ ಮಾಡಿದರು. ಬ್ರಹ್ಮದೇವ ಕೊಟ್ಟಂತಹ ಸಂದೇಶ ದಾ ಏನಿದೆ ಅದು ನಮಗೆ ನಮ್ಮ ಎಲ್ಲರಿಗೂ ಸಾಮಾನ್ಯವಾಗಿ ಮಾನವ ಗುಣ ಅದು. ನಮ್ಮಲ್ಲಿ ಸಂಗ್ರಹ ಬುದ್ಧಿ ಅಥವಾ ಕೂಡಿಡುವ ಮನೋಭಾವ ಹೆಚ್ಚು,
ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಇನ್ನೂ ಬೇಕು ಮುಂದಿನ ಜನಾಂಗಕ್ಕೂ ಬೇಕು ಅಂತ ಹೇಳಿ ಅದನ್ನು ಸಂಗ್ರಹವಾಗಿ ಇಡತಕ್ಕಂಥ ಬುದ್ಧಿ ಆ ಸಂಗ್ರಹ ಬುದ್ಧಿ ಬೇಡ ಸಂಗ್ರಹಿಸಬೇಡಿ ಸಂಗ್ರಹಿಸಿದ್ದನ್ನು ದಾನ ಧರ್ಮ ಪರೋಪಕಾರ ಬೇರೆಯವರು ನೋವು ಕಷ್ಟದಲ್ಲಿರೋರಿಗೆ ಹಂಚಿ ಅಂತ ಹೇಳಿ ಅದರ ಅರ್ಥ ದಾನವರ ಅರ್ಥ ಅಂದರೆ ದತ್ತ ಅಂದರೆ ಬೇರೆಯವರಿಗೆ ಕೊಡು ಅನ್ನುವ ಮನೋಭಾವ ಇರಬೇಕು ಅದು ಸಂದೇಶ ಅಂತ ಹೇಳಿ ಈ ಮೂರು ಲೋಕದ ದೇವ ದಾನವ ಮಾನವರು ಚಿಂತನೆ ಮಾಡಿ ಹೊರಟರು ಇದು ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಚಿಕ್ಕ ಕಥೆ ಇದು ನನಗೆ ಸುಮಾರು 45 ವರ್ಷಗಳ ಹಿಂದೆ ಓದಿದಂತಹ ಪುಸ್ತಕ ಸಂಸ್ಕೃತಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಣೆ ಮಾಡಿದಂತಹ ಗ್ರಂಥ ಇದು ಇದರಲ್ಲಿ ಆ ಕಾಲದ ಸಮಾನ ಮನಸ್ಕರಾದಂತಹ ಅನೇಕ ವಿದ್ವಾಂಸರ ಪ್ರಸಿದ್ಧ ಲೇಖನಗಳಿವೆ ಅದರ ಪೈಕಿ ಸಂಸ್ಕೃತಿ ಅನ್ನೋದು ಕೂಡ ಒಂದು ಲೇಖನ ಅದನ್ನು ಬರೆದವರು ದೇವಡೂರು ನರಸಿಂಹಶಾಸ್ತ್ರಿಗಳು ದೇವಡೂರು ನರಸಿಂಹಶಾಸ್ತ್ರಿಗಳು ಪ್ರಸಿದ್ಧ ವಿದ್ವಾಂಸರು ಕನ್ನಡ ನಾಡಿನಲ್ಲಿ ಕನ್ನಡದ ಅಭಿವೃದ್ಧಿಗೋಸ್ಕರವಾಗಿ ದುಡಿದಂತಹ ಒಬ್ಬ ದಿವ್ಯ ಚೇತನ ಅವರು ಲೇಖಕರಾಗಿ ನಟರಾಗಿ ವಿದ್ವಾಂಸರಾಗಿ ಉಪನ್ಯಾಸಕರಾಗಿ ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಅವರು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೋಸ್ಕರವಾಗಿ ಅಥವಾ ಬಾಲಕರಿಗೋಸ್ಕರವಾಗಿ ಆ ಸಾಹಿತ್ಯವನ್ನು ರಚನೆ ಮಾಡಿ ಅದನ್ನು ಪ್ರಕಟಣೆ ಮಾಡಿದಂತಹ ವ್ಯಕ್ತಿ ಅವರ ಪ್ರಸಿದ್ಧ ಕೃತಿಗಳು ಅವರು ಮಹಾವಿದ್ವಾಂಸರು ಜೊತೆಗೆ ಮಹಾಜ್ಞಾನಿ ಅವರು ಬರೆದಂತಹ ಮೂರು ಕೃತಿಗಳು ಇವತ್ತಿಗೂ ಕನ್ನಡದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಕೃತಿಗಳೇನು ಅನ್ನುವ ಭಾವನೆ ನನ್ನದು ಅದರಲ್ಲಿ ಮುಖ್ಯವಾಗಿ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮತ್ತು ಮಹಾದರ್ಶನ ಈ ಮೂರು ಕೃತಿರತ್ನಗಳು ಕನ್ನಡಿಗರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವಿಚಾರಧಾರೆಯನ್ನು ಬೆಳೆಸಿವೆ ಉಳಿಸಿವೆ ಇನ್ನು ಮುಖ್ಯವಾಗಿ ದೇವಡೂರ ಬಗ್ಗೆ ನಾನು ಹೇಗೆ ಅವರನ್ನು ನೋಡಿದೆ ಅಂತ ನನ್ನ ವೈಯಕ್ತಿಕ ಅನುಭವವನ್ನು ಹೇಳ್ತೀನಿ 1954 ಇಸ್ವಿ ನಾನು ಹೈಸ್ಕೂಲ್ ಅಥವಾ ಪ್ರೌಢಶಾಲೆಯ SLC ವಿದ್ಯಾರ್ಥಿ ಶಿವಮೊಗ್ಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ ಆಗ ಡಿಸೆಂಬರ್ ತಿಂಗಳು ಅಥವಾ ನವಂಬರ್ ತಿಂಗಳಿರಬಹುದು ಸರಿಯಾದ ದಿನಾಂಕ ನೆನಪಿಲ್ಲ ಆಗ ಒಂದು ದಿವಸ ನಮ್ಮ ತರಗತಿಗೆ ಸರಿ ಒಂದು ಮೆಮೋ ಬಂತು ಏನು ಅದು ಮುಖ್ಯೋಪಾಧ್ಯಾಯರಿಂದ ಈ ದಿವಸ ಸಂಜೆ 4:30 ವಿದ್ವಾಂಸರ ಉಪನ್ಯಾಸ ಇದೆ ಎಲ್ಲರೂ ಸಭಾಂಗಣದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಭಾಂಗಣದಲ್ಲಿ ಹಾಜರಿರತಕ್ಕದ್ದು ಸರಿ ನಾನು ನನ್ನ ಇಬ್ಬರು ಸ್ನೇಹಿತರು 3-4 ಜನ ಒಟ್ಟಿಗೆ ಇರಬಹುದು ನಾವೇನು ಮಾಡಿದ್ವಿ ಈ ಕಳ್ಳ ಬೆಕ್ಕಿನ ಹಾಗೆ ಆ ತರಗತಿಯಿಂದ ಹೊರಟು ಸೀದಾ ಹೊರಗಡೆ ಹೋಗಲಿಕ್ಕೆ ಅಥವಾ ಮನೆಗೆ ಹೋಗಲಿಕ್ಕೆ ಹೋಗ್ತಾಯಿದ್ವಿ ಅದನ್ನು ಗಮನಿಸಿದಂತಹ ನಮ್ಮ ಇಂಗ್ಲೀಷ್ ಇಂಗ್ಲೀಷ್ ಅಧ್ಯಾಪಕರಾಗಿದ್ದಂತಹ DN ಸೀತಾರಾಮಯ್ಯ ನಮ್ಮನ್ನು ಹಿಂಬಾಲಿಸಿ ಬಂದು ಕರೆದರು ಕೇಳಿದರು ಎಲ್ಲಿಗೆ ಹೋಗ್ತಿದ್ದೀರಾ ಮನೆಗೆ ಸರ್ ಯಾಕೆ ಮನೆಗೆ ಹೋಗ್ತಿದ್ದಾರೆ ಈಗ ಇನ್ನೂ ಸ್ಕೂಲ್ ಮುಗಿದಿಲ್ವಲ್ಲ ಸ್ಕೂಲ್ ಅಲ್ಲ ಸರ್ ಅದೇನೋ ಉಪನ್ಯಾಸ ಅಂತ ಏನೋ ಇತ್ತು ನಮಗೆ ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಅವರು ಸ್ವಲ್ಪ ನಿಷ್ಠುರವಾಗಿನೇ ಬಾಯಿ ಮುಚ್ಚಿಕೊಂಡು ನನ್ನ ಜೊತೆಗೆ ಬನ್ನಿ ಅಂತಲೇ ಹೇಳಿದರು ಸರಿ ಅವ್ರ ಜೊತೆಗೆ ಹೋದ್ರು ಅವ್ರು ಕರ್ಕೊಂಡು ಹೋಗಿ ಮುಂದಿನ ಸಾಲಿನಲ್ಲಿ ಕೂಡಿಸ್ಬಿಟ್ರು ಸರಿ ಹೇಳೋಹಾಗಿಲ್ಲ ಅನ್ನ ಹಾಗೆಲ್ಲ ಅನುಭವಿಸ ಹಾಗಿಲ್ಲ ಸರಿ ಕೂತ್ವಿ ಸರಿ ಸ್ವಲ್ಪ ಸಮಯದಲ್ಲೇ ದೇವಡು ಅವರೇ ಬಂದರು ಸರಿ ಆಗ ಆ ದಿವಸ ಗೀತಾ ಜಯಂತಿ ಆ ಗೀತಾ ಜಯಂತಿಯ ಪ್ರಯುಕ್ತ ಅವರು ಶಿವಮೊಗ್ಗದಲ್ಲಿ ಉಪನ್ಯಾಸ ಮಾಡಲಿಕ್ಕೋಸ್ಕರ ಬಂದಿದ್ದರು DN ಸೀತಾರಾಮಯ್ಯನವರು ಅಂದರೆ ನಮ್ಮ ಗುರುಗಳು ಇಂಗ್ಲೀಷ್ ಗುರುಗಳು ಅವರ ಶಿಷ್ಯರು ಸರಿ ಅವ್ರನ್ನ ಪರಿಚಯ ಎಲ್ಲ ಆದಮೇಲೆ ಸರಿ ಅವರೊಂದು ಸುಮಾರು 35-40 ನಿಮಿಷಗಳ ಕಾಲ ಅಥವಾ 1.25 ಗಂಟೆ ಇರಬಹುದು ಉಪನ್ಯಾಸವನ್ನು ಕೊಟ್ಟರು ಗೀತೆಯ ಬಗ್ಗೆ ಭಗವದ್ಗೀತೆ ಅನುಷ್ಠಾನ ಮತ್ತು ಭಗವದ್ಗೀತೆಯ ಹಿರಿಮೆಯ ಬಗ್ಗೆ ಅವರು ಮಾಡಿದಂತಹ ಉಪನ್ಯಾಸವನ್ನು ಕೇಳಿ ಮನಸ್ಸು ತುಂಬಿ ಹೋಯಿತು
ಅಂದರೆ ಆ ವಿದ್ಯಾರ್ಥಿ ದಶೆಯಲ್ಲೇ ಅವರು ಪ್ರಭಾವಪೂರ್ಣವಾಗಿ ಪ್ರಭಾವಶಾಲಿಯಾಗಿ ಪ್ರಭಾವಿತರಾದಂತಹ ವ್ಯಕ್ತಿಗಳ ಪೈಕಿ ನಾನು. ಆಮೇಲೆ ಅದೇ ದಿವಸ ಶಿವಮೊಗ್ಗ ಕರ್ನಾಟಕ ಸಂಘದಲ್ಲೂ ಕೂಡ ಅವರು ಉಪನ್ಯಾಸ ಇತ್ತು. ಸರಿ, ಹೊರಟ್ವಿ ಸಾಯಂಕಾಲ. ಸರಿ, ಈ ಉಪನ್ಯಾಸ ಅಂದರೆ ಶಾಲೆಯಲ್ಲಿ ನಡೆದಂಥ ಉಪನ್ಯಾಸವನ್ನು ಕೇಳಿ ಸಂತೋಷಪಟ್ಟಂತಹ ನಾನು ಮುಂದೆ ಮನೆಗೆ ಹೋಗಿ ಪುಸ್ತಕಗಳನ್ನು ಇಟ್ಟು, ಸರಿ ಏನೋ ಚೂರು ಬಾರೋ ತಿಂಡಿ ತಿನ್ನೋ ಇಲ್ಲೋ ಅದು ನೆನಪಿಲ್ಲ. ಸರಿ, ಕರ್ನಾಟಕ ಸಂಘಕ್ಕೆ ಹೋಗಿ ಮುಂದೆನೇ ಕೂತೆ. ಸರಿ, ಸಮಯಕ್ಕೆ ಸರಿಯಾಗಿ ಬಂದಂತಹ ಅತಿಥಿಗಳು, ಅದರಲ್ಲೂ ಮುಖ್ಯವಾಗಿ ದೇವಳು ನರಸಿಂಹ ಶಾಸ್ತ್ರಿಗಳು ಸರಿ ಬಂದರು. ಸರಿ, ಉಪನ್ಯಾಸ ಕಾರ್ಯಕ್ರಮ ಸುಮಾರು ಒಂದು ಕಾಲು ಗಂಟೆಗಳ ಕಾಲ ಅದ್ಧೂರಿಯಾಗಿ ವೈಭವಯುತವಾಗಿ ಆಕರ್ಷಣೀಯವಾಗಿ ನಡೆಯಿತು. ಕೇಳಿ ಆನಂದವನ್ನು ಪಟ್ಟೆ, ವಾಪಸ್ ಬಂದೆ. ಆನಂತರ ನಾನು ನರಸಿಂಹಶಾಸ್ತ್ರಿಗಳನ್ನು ಅಥವಾ ದೇವಳು ಅವರನ್ನು ವೈಯಕ್ತಿಕವಾಗಿ ನೋಡದೇ ಇದ್ದರೂ ಕೂಡ ಅವರ ಲೇಖನಗಳನ್ನು ಓದ್ತಾ ಇದ್ದೆ. ಅದರಲ್ಲೂ ಮುಖ್ಯವಾಗಿ ನಾನು ಹಿಂದೆ ಹೇಳಿದಂತಹ ಮೂರು ಮಹಾಕೃತಿಗಳೇನಿದೆ ಆ ಗ್ರಂಥಗಳನ್ನು ಓದಿ ಆನಂದಪಟ್ಟಂತಹ ಕರ್ನಾಟಕದ ಜನರಲ್ಲಿ ನಾನು ಕೂಡ ಒಬ್ಬ. ಜೊತೆಗೆ ಅವರು ಎಂತಹ ವಿದ್ವತ್ಪೂರ್ಣವಾದಂಥ ವ್ಯಕ್ತಿತ್ವ ಇದ್ದ ಹಾಗೆ ಮಾನವೀಯ ಗುಣ ಇತ್ತು ಅಂತ ಅನ್ನೋದಕ್ಕೆ ಎಲ್ಲೋ ಒಂದು ಪ್ರಸಂಗದಲ್ಲಿ ಅಥವಾ ಒಂದು ಲೇಖನವನ್ನು ಓದಿದ ನೆನಪಿದೆ. ಒಂದು ಬಾರಿ ಈ ಡಿಸೆಂಬರ್ ತಿಂಗಳ ಚಳಿಗಾಲ ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಅವರು ನಿತ್ಯ ಬರೋ ಹಾಗೆ ಎಲ್ಲೋ ಬರ್ತಾಯಿದ್ದರು. ಆಗ ದಾರಿ ಒಳಗೆ ಒಬ್ಬ ಪೂರಿ ಮಾಡುವ ಅಂಗಡಿಯವರು, ಅಂದರೆ ಆ ಕಾಲದ ಇದು ಈಗಿನ ಹಾಗೆ ಬೇಕರಿಗಳು ಅದು ಇದು ಹೋಟೆಲ್ಗಳಿಗೆ ಏನೂ ಇಲ್ಲ, ಅವನು ಕೂತಿದ್ದ, ಒಬ್ಬನೇ ಒಬ್ಬನಿದ್ದ, ಪಕ್ಕದಲ್ಲಿ ಒಂದು ಲಾಟೇನು. ಸರಿ, ಅವರು ಪೂರಿ ಮಾಡಲಿಕ್ಕೆ ಅಗತ್ಯವಾದಂತಹ ಜೊತೆಗೆ ಬಂದಂತಹ ಗಿರಾಕಿಗಳಿಗೆ ಕೊಡಲಿಕ್ಕೋಸ್ಕರವಾಗಿ ಇಟ್ಕೊಂಡಿದ್ದಂಥ ಎಲೆ ಇತ್ಯಾದಿ ಎಲ್ಲವೂ ಇತ್ತು. ಬಂದರು, ಅವನು ಒಬ್ಬನೇ ಒಬ್ಬ ಪಾಪ ಯೋಚನೆ ಮಾಡ್ತಾ ಕೂತಿದ್ದ ಆ ವ್ಯಕ್ತಿ. ಕಂಡ ಕೂಡಲೇ, ಏನಪ್ಪ ಯಾಕೆ ಒಬ್ಬನೇ ಒಬ್ಬರು ಕೂತಿದ್ದು, ಏನು ಮಾಡೋ ಸ್ವಾಮಿ ಇಷ್ಟೊತ್ತಾದರೂ ಕೂಡ ಒಬ್ಬ ಗಿರಾಕಿನೂ ಇಲ್ಲ, ಏನು ಮಾಡಲಿ ಅಂತ. ಸರಿ, ಆವಾಗ ಏನಪ್ಪ ಅವ್ರು ಏನೂ ಹೇಳಲೇ ಇಲ್ಲ. ಸರಿ, ನನಗೆ ಪೂರಿ ಮಾಡಿಕೊಡು. ಸರಿ, ಅವ್ರು ಮಾಡಿಕೊಟ್ಟೆ ಕೊಟ್ಟ, ಇವ್ರು ತಗಂಡೇ ತಗೊಂಡ್ರು, ತಿಂದರೆ ತಿಂದರು. ಎಲ್ಲಿವರೆಗೆ ಅವರು ಪೂರಿಗಳನ್ನು ತಿಂದರು ಅಂತಂದರೆ ಆ ಹಿಟ್ಟು ಏನು ಕರೆಸಿಟ್ಟಿದ್ದ ಅವನು ಅದು ಪೂರ್ತಿಯಾಗಿ ಮುಗಿದೋಯ್ತು. ಅರೆ ರಾಮ, ಇದೇನಿದು ಅಂತ ಅಂದ್ಕೊಂಡ್ರು. ಆಮೇಲೆ ಏನಪ್ಪ ಇವತ್ತು ತೀರಿ ವ್ಯಾಪಾರ ಮಾಡಿದೆ, ನಿಮ್ಗೆ ಎಷ್ಟು ಆದಾಯ ಬರ್ತಾ ಇತ್ತು ಅಥವಾ ಎಷ್ಟು ಸಂಪಾದನೆ ಆಗ್ತಾಯಿತ್ತು ಅಂತ ಕೇಳಿದರು. ಆಗ ಅವ್ರು ಹೇಳಿದ್ದು, 5 ರೂಪಾಯಿ ಸ್ವಾಮಿ. ಅದು ಆ ಕಾಲ, ಆಗ ಜೇಬಿನಲ್ಲಿದ್ದಂಥ 5 ರೂಪಾಯಿ ತೆಗೆದು ಅವನ ಕೈಲಿ ಕೊಟ್ಟು, ಇಂದಿನ ವ್ಯಾಪಾರ ನಿನಗೆ ಆಗಿದೆ, ನೀನು ಆರಾಮ ಮನೆಗೆ ಹೋಗು ಅಂತ ಹೇಳು. ಅಂತಹ ಮಾನವೀಯ ಗುಣ ಇದ್ದಂತಹ ಶ್ರೇಷ್ಠ ವ್ಯಕ್ತಿ ದೇವಡವರು. ದೇವಡವರನ್ನು ಎಷ್ಟೋ ಜನ ಇವಾಗ ಅವ್ರ ಹೆಸರನ್ನ ಹೇಳಿದರೆ ಅವರು ಪ್ರಸಿದ್ಧ ಸಾಹಿತಿ ಅಂತನೋದು ಕೂಡ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಆ ಕಾಲಕ್ಕೆ ಕರ್ನಾಟಕದಲ್ಲಿ ಕನ್ನಡದ ಹಿರಿಮೆಯನ್ನು ಬೆಳೆಸೋದಕ್ಕೋಸ್ಕರವಾಗಿ ದುಡಿದಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ, ಶ್ರೇಷ್ಠ ವಿದ್ವಾಂಸರಲ್ಲಿ, ಶ್ರೇಷ್ಠ ಲೇಖಕರಲ್ಲಿ ದೇವಳು ನರಸಿಂಹಶಾಸ್ತ್ರಿಗಳು ಕೂಡ ಒಬ್ಬರು. ದೇವಳು ನರಸಿಂಹಶಾಸ್ತ್ರಿಗಳನ್ನು ಇನ್ನೊಂದು ಸಾರಿ ನಾವು ಸ್ಮರಣೆ ಮಾಡ್ಕೋಬಹುದು ಅಂತಂದರೆ, ಬೆಂಗಳೂರಿನ ಬಸವನಗುಡಿ ಚಾಮರಾಜಪೇಟೆ ಏರಿಯಾದಲ್ಲಿ ಹೋದಾಗ ಅವರ ಹೆಸರಿನಲ್ಲೇ ಒಂದು ಚಿಕ್ಕ ರಸ್ತೆನೂ ಕೂಡ ಇದೆ, ಗೊತ್ತಿರಬಹುದು, ದೇವಳು ನರಸಿಂಹಶಾಸ್ತ್ರಿ ರಸ್ತೆ ಅಂತ ಹೇಳಿ. ದಕ್ಷಿಣಾದಿ ಸಂಗೀತ ಕ್ಷೇತ್ರದ ಶ್ರೇಷ್ಠ ರಚನಾಕಾರ ಮತ್ತು ವಾಗ್ಗೇಯಕಾರ ಶ್ರೀ ತ್ಯಾಗರಾಜರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಎಂದರೋ ಮಹಾನುಭಾವರು ಅಂದರಿಗೂ ಅಂದರಮರು. ಅಂತಹ ಮಹಾನುಭಾವರ ಪೈಕಿ ದೇವರವರು ಕೂಡ ಒಬ್ಬರು ಅಂತ ನನ್ನ ಭಾವನೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಅನಂತ ಕಾನನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ಕಾನನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ನೀ